ಶಿರಾ ತಾಲೂಕಿನ ಮಾಗುಡು ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಶಿರಾ ತಹಶೀಲ್ದಾರ್ ಶ್ರೀಮತಿ ಮಮತಾ ಭೇಟಿ ನೀಡಿ ಮಕ್ಕಳಿಗೆ ಪಾಠ ಮಾಡಿದರು. ತಹಶೀಲ್ದಾರ್ ಮಮತಾ ಅವರು ತಮ್ಮ ತಾಲೂಕಿನ ಪ್ರವಾಸ ವೇಳೆ ಸರ್ಕಾರಿ ಶಾಲೆಗಳಿಗೆ ಹೋಗಿ ಮಕ್ಕಳಿಗೆ ಪಾಠ ಮಾಡುತ್ತಿದ್ದಾರೆ. ಮಾಗೋಡ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಭೇಟಿ ನೀಡಿದ್ದ ಅವರು ವಿದ್ಯಾರ್ಥಿಗಳಿಗೆ ವಿಜ್ಞಾನ ಮತ್ತು ಸಾಮಾನ್ಯ ಜ್ಞಾನದ ಬಗ್ಗೆ ಬೋಧನೆ ಮಾಡಿದರು. ಇದರ ಜೊತೆಗೆ ಸಾಧಕರ ಬಗ್ಗೆ ಹೇಳುವ ಮೂಲಕ ಮಕ್ಕಳಿಗೆ ಸ್ಫೂರ್ತಿ ತುಂಬಿದರು. ಹಳ್ಳಿಗಾಡಿನ ಮಕ್ಕಳು ದಡ್ಡರಲ್ಲ, ಕಷ್ಟಪಟ್ಟು ಓದಿದರೆ ಸಾಧನೆ ಮಾಡಬಹುದು. ಇದಕ್ಕಾಗಿ ಸಾಧಕರ ಕುರಿತು ಪುಸ್ತಕಗಳನ್ನು ಓದಬೇಕು, ಸ್ಪಷ್ಟ ಗುರಿ ಇರಬೇಕು, ಅದನ್ನು ಸಾಧಿಸಲು ಪರಿಶ್ರಮ ಪಡಬೇಕು. ಪ್ರತಿಯೊಬ್ಬ ವಿದ್ಯಾರ್ಥಿ ಶಿಸ್ತು ಮೈಗೂಡಿಸಿಕೊಳ್ಳಬೇಕು, ಸ್ವಚ್ಛತೆಗೂ ಒತ್ತು ನೀಡಬೇಕು ಎಂದು ಅವರು ಸಲಹೆ ನೀಡಿದರು. ನಂತರ ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳ ಜೊತೆ ಊಟ ಮಾಡುವ ಮೂಲಕ ಸರಳತೆ ಮೆರೆದಿದ್ದಾರೆ. ಅಷ್ಟೇ ಅಲ್ಲದೆ ಅಲ್ಲಿನ ಅಡುಗೆ ಕೊಠಡಿ, ಆಹಾರ ಪದಾರ್ಥಗಳನ್ನು ತಯಾರಿಸಲು ಬಳಸುವ ಸಾಮಗ್ರಿಗಳನ್ನು ಪರಿಶೀಲನೆ ನಡೆಸಿ ಶುಚಿ ಮತ್ತು ರುಚಿ ಕಾಪಾಡಲು ತಿಳಿಸಿದ್ದಾರೆ. ಶೇಕಿಂಗ್ ಮಾಡಕ್ ನಾನು ಬಂದಿರೋದು. ಸೂಪರ್. ಏನಿನ ಹೆಸರು? ಏನಿನ ಹೆಸರು? ಸೂಪರ್. ಅಳ್ಬಾರ್ದು ನೋಡಿ, ಇವಳು ದರ್ಶನ ಹಳ್ತಾ ಇಲ್ಲ. ಇಂಜೆಕ್ಷನ್ ಹಾಕ್ತಾರಲ್ಲ, ಬೇಡ ಬೇಡ ನೋಡಿ, ಇದನ್ನ ಕೊಟ್ಟಿದ್ದೀನಿ, ಸ್ವೀಟ್ ಕೊಟ್ಟಿದ್ದೀನಿ, ತಿನ್ಬೇಕು. ಯಾರು ಹೇಳ್ತೀರಾ? ನಿಮ್ಮ ಮಾಮ ಏನೇನು ಕೊಟ್ಟಿದ್ದಾರೆ ಯಾರು ಮಕ್ಕಳ ಜೊತೆ ಮಾತನಾಡಿ ಅವರಿಗೆ ಶೈಕ್ಷಣಿಕವಾಗಿ ಮಾಹಿತಿ ನೀಡಿದರು. ಅವರನ್ನು ಉತ್ತೇಜನ ಮಾಡಿ ಪ್ರೋತ್ಸಾಹಿಸಿದರು. ಶಾಲೆಯ ಮುಖ್ಯ ಶಿಕ್ಷಕಿ ಮತ್ತು ಶಿಕ್ಷಕರು ಹಾಜರಿದ್ದರು. ಶ್ರೀಮಂತ್ ಅಮೋಕ್, ಟಿವಿ ಶಿರಾ.